ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಗೆ ಸ್ವಾಗತ. ಮಂಡೂರಿನಲ್ಲಿ ಕಸ ವಿಲೇವಾರಿ ಘಟಕಕ್ಕೆ ಗ್ರಾಮ ಪಂಚಾಯಿತಿಯ ಪರವಾನಗಿ ನವೀಕರಣವಾಗಿಲ್ಲ. ಆದರೂ ಅಕ್ರಮವಾಗಿ ನೂರಾರು ಲಾರಿಗಳಲ್ಲಿ ಬರೋ ನಗರದ ಕಸವೆಲ್ಲ ಮಂಡೂರು ಸೇರ್ತಿದೆ. ಪರಿಣಾಮ ಇಲ್ಲಿನ ನೈರ್ಮಲ್ಯ ಎಕ್ಕುಟ್ ಹೋಗ್ತಾ ಇದೆ. ಗ್ರಾಮಸ್ಥರು ರೋಗ ರುಜಿನಗಳಿಗೆ ಬಲಿಯಾಗ್ತಾ ಇದ್ದಾರೆ. ಸೋ ಗ್ರಾಮಸ್ಥರು ಕಸದ ನೂರಾರು ಲಾರಿಗಳನ್ನು ತಡೆದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಸ ವಿಲೇವಾರಿ ಸಮಸ್ಯೆ ನಿವಾರಿಸಲು ಬಿಬಿಎಂಪಿ ಸಮಯಾವಕಾಶ ಪಡೆದಿದೆ. ಇನ್ನು ಸರ್ಕಾರಿ ಆದೇಶದಂತೆ ಮಂಡೂರಿನ ಕಸ ವಿಲೇವಾರಿ ಘಟಕಕ್ಕೆ ಮಹದೇವಪುರ ವಲಯದ ಕಸವನ್ನು ಸಾಗಿಸಲು ಅವಕಾಶ ನೀಡಲಾಗಿದೆ. ನಿಯಮದಂತೆ ಪ್ರತಿದಿನ 70-80 ಲಾರಿಗಳು ಮಾತ್ರ ಬರಬೇಕು. ಆದರೆ ಈ ಘಟಕಕ್ಕೆ ಬರ್ತಿರೋ ಲಾರಿಗಳ ಸಂಖ್ಯೆ 100ರ ಗಡಿ ದಾಟ್ತಿದೆ. ಜೊತೆಗೆ ರಾತ್ರಿ 10ರಿಂದ ಬೆಳಗಿನ 5ರ ಸಮಯದಲ್ಲಿ ಇಲ್ಲಿ ಬರಬೇಕಿದ್ದ ಲಾರಿಗಳು ಹಗಲಿನಲ್ಲೂ ಬರಲಾರಂಭಿಸಿವೆ. ಇದರಿಂದ ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ. ಹೀಗಾಗಿ ಇಂದು ಲಾರಿಗಳನ್ನು ತಡೆದ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು. ನಾವು ಸೌಜನ್ಯ ತೋರಿ ಒಂದು ತಿಂಗಳು ಟೈಮು ಕೊಟ್ಟಿದ್ವಿ, ಒಂದೂವರೆ ತಿಂಗಳಾಗಿದೆ. ಈಗ ಮೊನ್ನೆ ಮುಖ್ಯಮಂತ್ರಿ ಹೇಳ್ಕ ಬಿ ಬಿ ಎಂ ಪಿ ಅಧಿಕಾರಿಗಳು ಸುಳ್ಳು ಆಶ್ವಾಸನೆ, ಸುಳ್ಳು ಇಲ್ಲ, ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ. ನಾಳೆಯಿಂದ ಯಾವುದೇ ಗಾಡಿನೂ ಬಿಡಲ್ಲ, ಇವತ್ತಿಂದನೇ ಬಿಡಲ್ಲ. ಈ ಕ್ಷಣದಿಂದನೇ ನಾವು ಹೇಳಿದ್ದೀವಿ. ಇದು ನಮ್ಮ ಮಾನ್ಯ ಸಚಿವರು ಅರವಿಂದ ನಿಂಬಾವಳಿಯವರನ್ನು ಕೇಳ್ಕೊತಾ ಇದ್ವಿ. ಅವರು ನಮ್ಗೆ ಬಂದು ಈಗ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಸೇರಿಸಿ ನಾವು ಒಟ್ಟಿಗೆ ಈ ಗಾಡಿಗಳನ್ನ ನಿಲ್ಲಿಸ್ತಾ ಇದ್ದೀವಿ. ಈ ಕುರಿತು ಪಾಲಿಕೆ ಅಧಿಕಾರಿಗಳ ಸಮಜಾಯಿಷಿ ಹೇಗಿದೆ? ಶುರು ಮಾಡೋದು ನನ್ನ ಕೈಯಲ್ಲಿರ್ತಕ್ಕಂಥ ವಿಚಾರ ಅಲ್ಲ. ಅದಕ್ಕೆ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ, ಸರ್ಕಾರ ಇದೆ, ಮಹಾನಗರ ಪಾಲಿಕೆ ಇದೆ. ನಾನು ಅದರಲ್ಲೂ ಒಬ್ಬ ಅಧಿಕಾರಿಯಾಗಿ ಏನು ಮಾಡ್ಬೋದು ಅದನ್ನಷ್ಟೇ ನಾನು ಹೇಳ್ಬೋದು. ಅದು ಬಿಟ್ಟು ನಾನೇನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅದ್ರ ಮೇಲೆ ಒಂದು ನಮ್ಮ ಕೈನಲ್ಲಿ ಏನಿದೆ ಅಂತಂದ್ರೆ ನಾವು ಏನು ಮಾಡ್ಬೋದು ಅಂದರೆ ಇವ್ರಿಗೆ ಆಗ್ತಕ್ಕಂಥ ಅನ್ಯಾಯ ಸರಿಪಡಿಸೋ ದೃಷ್ಟಿಯಲ್ಲಿ ನಾನು ಶತಾಯಗತಾಯ ಪ್ರಯತ್ನ ಪಡ್ತೀನಿ, ಅದು ಮಾಡಿಸ್ತೀನಿ ಅಂತ ಒಂದು ಭರವಸೆ. ಇನ್ನು ಕಸದ ಕಿರಿಕಿರಿ ಮುಂದುವರೆದಿದೆ. ಬಿಬಿಎಂಪಿ ಪರಿಹಾರ ಕಾಣದೆ ಪರಿತಪಿಸುತ್ತಿದೆ. ಈ ಮಧ್ಯೆ ಔಚಿತ್ಯ ಎಂಬಂತೆ ಇಂದು ಜಯನಗರ ಶಾಸಕ ವಿಜಯಕುಮಾರ್ ಪಟ್ಟಾಭಿರಾಮನಗರ ವಾರ್ಡ್ನಲ್ಲಿರೋ ಮನೆ ಮನೆಗೆ ಮುಂಜಾನೆ ಭೇಟಿ ನೀಡಿದ್ರು. ಭೇಟಿಯ ಉದ್ದೇಶ ಕಸ ವಿಲೇವಾರಿ ಬಗ್ಗೆ ಜಾಗೃತಿ ಮೂಡಿಸೋದು. ಹಸಿ ಮತ್ತು ಒಣ ಕಸ ವಿಂಗಡಣೆ ಮಾಡಲೆಂದೇ ಡಸ್ಟ್ಬಿನ್ಗಳನ್ನು ವಿತರಿಸಿದ್ರು. ಅಕ್ಟೋಬರ್ 1ರಿಂದ ಮೂಲದಲ್ಲೇ ಕಸ ವಿಂಗಡಣೆ ಮಾಡಬೇಕು ಅಂತ ಪಾಲಿಕೆ ಏನೋ ಆದೇಶ ಹೊರಡಿಸಿದೆ. ಆದರೆ ಈ ಕಾರ್ಯವನ್ನ ಪಾಲಿಕೆ ಸರಿಯಾಗಿ ನಿರ್ವಹಿಸುತ್ತಿಲ್ಲ. ಅದಕ್ಕೆಂದೇ ಬಣ್ಣ ಬಣ್ಣದ ಪ್ಲಾಸ್ಟಿಕ್ ಡಸ್ಟ್ಬಿನ್ಗಳನ್ನು ಹೊತ್ತು ಮನೆ ಮನೆಗೆ ಶಾಸಕರೇ ಖುದ್ದಾಗಿ ಭೇಟಿ ನೀಡಿ ವಿತರಿಸಿದರು. ಕೆಆರ್ಪುರಂನಿಂದ ನಾಸೀರ್ ಮತ್ತು ಬೆಂಗಳೂರಿನಿಂದ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ಬಿಬಿಎಂಪಿ ಅವ್ಯವಸ್ಥೆಗೆ ಫೇಮಸ್. ದೂರು ಕೊಟ್ಟರೆ ಸ್ಪಂದಿಸೋರು ಇರೋದಿಲ್ಲ, ಮಾಹಿತಿ ಕೇಳಿದ್ರೆ ಉತ್ತರಿಸೋರು ಇರೋದಿಲ್ಲ, ಇನ್ನೂ ಕಡತಗಳನ್ನು ಹುಡುಕಿದ್ರೆ ಸಿಗೋದೇ ಇಲ್ಲ. ಅಷ್ಟಕ್ಕೂ ಬಿಬಿಎಂಪಿಲಿ ಕಡತಗಳು ಯಾಕೆ ಸಿಗೋದಿಲ್ಲ ಅನ್ನೋ ಪ್ರಶ್ನೆಗೆ ಇವತ್ತು ಸ್ವಲ್ಪ ಮಟ್ಟಿಗೆ ಉತ್ತರ ಸಿಕ್ಕಿದೆ. ಬಿಬಿಎಂಪಿ ಕಡತಗಳ ಅವಸ್ಥೆ ಹೇಗಿದೆ ಅಂತ ನಾವು ನಿಮಗೆ ತೋರಿಸ್ತೀವಿ. ಬಿಬಿಎಂಪಿ ಅವ್ಯವಸ್ಥೆಗೆ ಫೇಮಸ್. ದೂರು ಕೊಟ್ಟರೆ ಸ್ಪಂದಿಸೋರು ಇರೋದಿಲ್ಲ, ಮಾಹಿತಿ ಕೇಳಿದ್ರೆ ಉತ್ತರಿಸೋರು ಇರೋದಿಲ್ಲ, ಇನ್ನು ಕಡತಗಳನ್ನು ಹುಡುಕಿದ್ರೆ ಸಿಗೋದಿಲ್ಲ. ಅಷ್ಟಕ್ಕೂ ಬಿಬಿಎಂಪಿಯಲ್ಲಿ ಕಡತಗಳು ಯಾಕೆ ಸಿಗೋದಿಲ್ಲ ಅನ್ನೋ ಪ್ರಶ್ನೆಗೆ ಇವತ್ತು ಸ್ವಲ್ಪ ಮಟ್ಟಿಗೆ ಉತ್ತರ ಸಿಕ್ಕಿದೆ. ಬಿಬಿಎಂಪಿ ಕಡತಗಳ ಅವಸ್ಥೆ ಹೇಗಿದೆ ಅಂತ ನಾವು ನಿಮಗೆ ತೋರಿಸ್ತೀವಿ. ಸಾಮಾನ್ಯವಾಗಿ ಬಿಬಿಎಂಪಿ ಕಡತಗಳನ್ನು ಎಲ್ಲಿಡ್ತಾರೆ? ಒಂದು ಕಪಾಟಿನಲ್ಲೋ ಅಥವಾ ಒಂದು ಭದ್ರವಾದ ಅಲ್ಮೆರಾದಲ್ಲೋ ಇಡ್ತಾರೆ. ಆದರೆ ವಸಂತನಗರದಲ್ಲಿ ಪಾಲಿಕೆ ಕಡತಗಳನ್ನು ಟಾಯ್ಲೆಟ್ನಲ್ಲಿ ಇಡಲಾಗಿದೆ. ಇಲ್ಲಿನ ಹಾಜರಾತಿ ಪುಸ್ತಕಗಳು ಮತ್ತಿತರ ಕಡತಗಳು ನೀರು ಬಿದ್ದು ಹಾಳಾಗಿದೆ. ಯೂತ್ ಕಾಂಗ್ರೆಸ್ ಸದಸ್ಯರು ದಾಳಿ ನಡೆಸಿದಾಗ ಈ ಅವ್ಯವಸ್ಥೆ ಬೆಳಕಿಗೆ ಬಂತು. ಪಾಲಿಕೆ ಅಧಿಕಾರಿಗಳನ್ನು ಕೇಳಿದರೆ ಇಡೋಕೆ ಬೇರೆ ಜಾಗ ಇಲ್ಲ ಅನ್ನೋ ಹಾರಿಕೆ ಉತ್ತರ. ಅದು ಟಾಯ್ಲೆಟ್ ಅಂದ್ರೆ ಮೇಡಮ್, ಅದು ನಾವು ಸೈಡಿಗೆಲ್ಲ ಇಲ್ಲಿ ಇಲ್ಲಿ ಇಟ್ಟಿದೀವಿ ಅದನ್ನ, ಅದಕ್ಕೆ ಏನು ಇದಾಗೋದಿಲ್ಲ. ಬೇರೆ ಇವಾಗ ನಮಗೆ ಕೊಟ್ಟಿರುವಂತ ಸ್ಪೇಸ್ ಅಲ್ಲಿ ಸ್ವಲ್ಪ ಕಡಿಮೆ ಇದೆ, ತಗೊಂಡು ಅದನ್ನ ತಗೊಂಡ್ಕೊಂಡು ನಾವು ಅದನ್ನ ಒಂದು ಗಾಡ್ರೇಜ್ ಎಲ್ಲ ಇದ್ಬಿಟ್ಟು ತಗೊಂಡು ಇಡ್ತೀವಿ. ಆರ್ಟಿಐ ಮೂಲಕ ಕೆಲ ಮಾಹಿತಿಗಳನ್ನ ಕೇಳಿದಾಗ ಕಡತಗಳು ಲಭ್ಯವಿಲ್ಲ ಅನ್ನೋ ಉತ್ತರಗಳು ಬರುತ್ತವೆ. ಇದಕ್ಕೆಲ್ಲ ಈ ರೀತಿಯ ಅವ್ಯವಸ್ಥೆಯೇ ಕಾರಣ ಅಂತಾರೆ ಯೂತ್ ಕಾಂಗ್ರೆಸ್ ಸದಸ್ಯರು. ಒಟ್ಟಿನಲ್ಲಿ ಬಿಬಿಎಂಪಿ ಅವ್ಯವಸ್ಥೆಯ ಆಗರ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಇದೆಲ್ಲ ಯಾವಾಗ ಸುಧಾರಿಸುತ್ತೋ ದೇವರಿಗೆ ಗೊತ್ತು. ಬೆಂಗಳೂರಿನಿಂದ ಅಶ್ವಿನಿ, ಸುವರ್ಣ ನ್ಯೂಸ್. ಟ್ರಾಫಿಕ್
ಟ್ರಾಫಿಕ್ ಮುಕ್ತ ರಸ್ತೆ ನೀಡೋದು ಮೆಟ್ರೋ ಉದ್ದೇಶ. ಈ ಟ್ರಾಫಿಕ್ ಮಂತ್ರವನ್ನೇ ಜಪಿಸ್ತಾ ನಮ್ಮ ಮೆಟ್ರೋ ಬಂತು. ವರ್ಷದ ಹರ್ಷವನ್ನ ಸಂಭ್ರಮಿಸೋದಕ್ಕೆ ದಿನಗಣನೆ ಮಾಡ್ತಾ ಇರೋ ಮೆಟ್ರೋ ಟ್ರಾಫಿಕ್ ಸಮಸ್ಯೆಗೆ ತಿಲಾಂಜಲಿ ಹಾಕಿದ್ಯಾ ಅನ್ನೋ ಕುತೂಹಲ ಇದ್ರೆ ಈ ವರದಿ ನೋಡಿ. ವರ್ಷ ಪೂರೈಸುವ ತವಕದಲ್ಲಿರೋ ನಮ್ಮ ಮೆಟ್ರೋ ಸಂಚಾರ ಆರಂಭವಾಗಿದ್ದೆ ಟ್ರಾಫಿಕ್ ಸಮಸ್ಯೆನ ಬಗೆಹರಿಸೋದಕ್ಕೆ. ಬೈಯಪ್ಪನಹಳ್ಳಿಯಿಂದ ಎಂಜಿ ರೋಡ್ ತನಕ ಮೆಟ್ರೋ ಟ್ರೈನಲ್ಲಿ ಹೋದ್ರೆ 15 ನಿಮಿಷ ಸಾಕು, ಆದರೆ ರಸ್ತೆ ಮೂಲಕ ಹೋದ್ರೆ 45 ನಿಮಿಷ. ಹೀಗಾಗಿ ಮೆಟ್ರೋನಿಂದ ಟ್ರಾಫಿಕ್ನಲ್ಲಿ ಚಮತ್ಕಾರಿ ಬದಲಾವಣೆಯಾಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಈಗ ನಿರೀಕ್ಷೆ ಹುಸಿಯಾಗಿದೆ. ಮೆಟ್ರೋ ಸಂಚಾರದ ಮಾರ್ಗದಲ್ಲಿ ಎಂದಿಗಿಂತ ವಾಹನಗಳ ಸಂಖ್ಯೆ ಈಗ ಹೆಚ್ಚಾಗಿದೆ. ಅದು ಹೇಗೆ ಮೆಟ್ರೋನಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಯಿತು ನೋಡಿ. ಏನೆಲ್ಲ ಮೆಟ್ರೋಲ್ ಯಾರು ಹೋಗಲ್ಲ ಆ್ಯಂಡ್ ಅದು ಆಕ್ಯುಪೈಡ್ 50% ಆಫ್ ದ ಸ್ಪೇಸ್ ಅಟ್ಲೀಸ್ಟ್ ನಂಗಂತೂ ಯೂಸ್ ಇಲ್ಲ. ಅಸಿ ಐಸ್ ಟೈನ್ ಇಯರ್ ಮೇಕ್ರಿ ಸರ್ಕಲ್ ಟ್ರಾಫಿಕ್ ಇದ್ದರೆ ಸ್ವಲ್ಪ ಏನೋ ಯೂಸ್ ಆಗುತ್ತೆ, ಬಟ್ ದೇ ಹ್ಯಾವ್ ಟು ಮೇಕ್ ದಿ ಕನೆಕ್ಟಿವಿಟಿ. ಸೊ ಫಾರ್ ಮೀ ಮೋಸ್ಟ್ ಆಫ್ ದೆಮ್ ಇಟ್ಸ್ ನಾಟ್ ವರ್ತ್. ಮೆಟ್ರೋ ಮಾರ್ಗದಲ್ಲಿ ರಸ್ತೆಗಳ ಸ್ಥಿತಿ ಅಧ್ವಾನವಾಗಿದೆ. ಸಾಮಾನ್ಯವಾಗಿ ಎಂಜಿ ರೋಡ್ನಿಂದ ಬೈಯಪ್ಪನಹಳ್ಳಿ ಮಾರ್ಗದಲ್ಲಿ ರಸ್ತೆಗಳ ವಿಸ್ತೀರ್ಣ 30 ಮೀಟರ್ ಇತ್ತು. ಈ ಮಾರ್ಗದಲ್ಲಿ ಮೆಟ್ರೋ ಪಿಲ್ಲರ್ಗಳಿಗೆ 3-6 ಮೀಟರ್ ಸ್ಥಳಾವಕಾಶ ಬೇಕಾಯಿತು. ಇನ್ನು ಸ್ಟೇಷನ್ ಬಂತು ಅಂದರೆ ಮುಗಿಯಿತು, 18 ಮೀಟರ್ ಜಾಗ ಬೇಕಾಗುತ್ತೆ. ಆಗ ರಸ್ತೆಗೆ ಅಂತ ಉಳಿಯೋದು ಬರೀ 18 ಮೀಟರ್ ಮಾತ್ರ. ಹೀಗಾಗಿ ಈ ಮಾರ್ಗದಲ್ಲಿ ರಸ್ತೆ ಚಿಕ್ಕದಾಗಿದೆ. ಇದರ ಎಫೆಕ್ಟು ರಸ್ತೆ ಮಾರ್ಗ ಬಳಸೋರ ಮೇಲಾಗ್ತಾ ಇದೆ. ಒಟ್ಟಿನಲ್ಲಿ ಮೆಟ್ರೋ ಮೂಲ ಉದ್ದೇಶಕ್ಕೆ ಕೊಡಲಿ ಪೆಟ್ಟು ಬಿದ್ದಿದೆ. ಮೆಟ್ರೋ ಟ್ರೈನ್ ಟ್ರಾಫಿಕ್ ಸಮಸ್ಯೆ ಬಗೆಹರಿಸುವಲ್ಲಿ ಫುಲ್ ಅಟ್ಟರ್ ಫ್ಲಾಪ್ ಆಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಲ್ಲನಗೌಡ ಜೊತೆ ನಂದಿನಿ, ಸುವರ್ಣ ನ್ಯೂಸ್.